ಆನಂದ್ ಕುಮಾರ್ ನಾನು 21 ವಾರ್ಡ್ ಕಾರ್ಪೊರೇಟರ್ ನಾನು ವರ್ಕ್ಸ್ ಕಮಿಟಿ ಮೆಂಬರ್ ಆಗಿದ್ದೀನಿ ನಾನು ಬಿಬಿಎಂಪಿಯಲ್ಲಿ ರೈತರಿಗೆ ಒಳ್ಳೆ ಒಳ್ಳೇದಾಗಲೇಬೇಕು ಎಲ್ಲರೂ ಬಯಸೋದು ಅದನ್ನೇ ಜನತೆನೇ ಬಯಸೋಷ್ಟೇ ನಾವು ಬಯಸೋಷ್ಟೇ ನಿಮಗೆಲ್ಲ ಗೊತ್ತಿದೆ 2016 ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು 32,000 ಕೋಟಿ ಇವತ್ತು ರೈತರಿಗೆ ಅನ್ಯಾಯ ಆಗಿದೆ ಇವತ್ತು ಇಡೀ ರಾಜ್ಯದಲ್ಲಿ ಅದಕ್ಕೆ ನಾವು ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸರ್ವಪಕ್ಷಗಳು ನಿಯೋಗದಿಂದ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಎಲ್ಲ ಮನವಿ ಮಾಡಿದ್ದಾರೆ ಅವರು ಕೇಂದ್ರ ಸರ್ಕಾರ ಇವತ್ತು ನೆರವಾದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ತಮ್ಗೆ ಗೊತ್ತಿದ್ದಾಗೆ 2016 ಮಳೆ ಆಗಿಲ್ಲ ನಮ್ಮ ಕಾವೇರಿ ಬೇಸಿನ್ನು ಅಲ್ಲಿ ಎಲ್ಲೂ ಮಳೆ ಆಗಿಲ್ಲ ಈಗ ಮಂಡ್ಯ ಆಗಿರಲಿ ಎಲ್ಲ ಕಡೆನೂ ಇವತ್ತು ಬೆಂಗಳೂರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಹೆಚ್ಚಾಗ್ತಿದೆ ಮಳೆ ಆಗಿರೋದ್ರಿಂದ ಏನು ದೇವರಲ್ಲಿ ಕೇಳೋದಂದ್ರೆ ಈ ಸರಿ ಸಂಕ್ರಾಂತಿಗೆ ಮಳೆ ಬೆಳೆ ಚೆನ್ನಾಗಾಗಿ ಈ ವರ್ಷ ಎಲ್ಲ ರೈತರು ಎಲ್ಲ ಜನತೆನೂ ಸಂತೋಷವಾಗಿರ್ಬೇಕಂತ ನಾನು ಹೊಸ ವರ್ಷಕ್ಕೆ ನಾನು ಕೋರ್ತಾ ಇದ್ದೀನಿ ಈಗ ನಮ್ಮಲ್ಲಿ ನಮ್ಮ ಸರ್ಕಾರದಲ್ಲಿ ಹಿಂದೆ ತಮಗೆ ಗೊತ್ತಿದ್ದಂಗೆ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿದ್ರು ಮತ್ತೆ ಸುಮಾರು ಜನ ಮಂತ್ರಿಗಳು ಜೈಲಿಗೆ ಹೋಗಿದ್ರು ಇನ್ನೊಂದು ವರ್ಷ ಏನಾದ್ರೂ ಇದ್ದಿದ್ರೆ ಇಡೀ ಕ್ಯಾಬಿನೆಟ್ ಪರಪ್ಪನಗರಲ್ಲಿ ನಡೆಸಬೇಕಾಗಿತ್ತು ಬಿಜೆಪಿ ಅವರು ಆ ಥರ ಇತ್ತು ನಮ್ಮಲ್ಲಿ ಏನೋ ಸಣ್ಣ ಪುಟ್ಟ ಬಿಟ್ಟರೆ ಬೇರೆ ಥರ ದೊಡ್ಡ ಹಗರಣಗಳು ಯಾವುದೂ ನಾವು ನಮ್ಮ ಪಕ್ಷದಲ್ಲಿ ಯಾವುದೂ ಮಾಡಿಲ್ಲ ಮುಖ್ಯಮಂತ್ರಿಗಳು ಅಷ್ಟೇ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವತ್ತು ನಾವು ಫ್ರೀ ಅಕ್ಕಿ ಕೊಡ್ತಾ ಇದ್ದೀವಿ ಜನಗಳಿಗೆ ಹಾಲು ಪ್ರತಿಯೊಂದು ಎಲ್ಲ ಉತ್ತಮವಾದ ಕೆಲಸ ಮಾಡ್ತಿದ್ದೀವಿ ನೀವು ಸ್ಟಾರ್ಟಿಂಗೆ ನಾವು ರೈತರ ಸಾಲ ಸ್ವಲ್ಪ ಮನ್ನಾ ಮಾಡಿದ್ವಿ ನಾವು ಈಗ ಆರ್ಥಿಕ ಸ್ಥಿತಿ ಭಾಳ ಹದಗೆಟ್ಟಿದೆ ನಮ್ಮ ರಾಜ್ಯದಲ್ಲಿ ಹಾಗಾಗಿ ನಾವು ಜನಗಳ ಪರವಾಗಿ ಇದ್ದೀವಿ ಅನ್ನೋದಕ್ಕೆ ಜನನೇ ಸಾಕ್ಷಿ ನಮಗೆ ಅವರ ಕಪ್ಪು ಹಣ ಹೊರಗಡೆ ಬರುತ್ತೆ ಅಂತ ಕಪ್ಪು ಹಣ 1% ಬಂದಿಲ್ಲ ಇರಾಣ ಬ್ಯಾಂಕಲ್ಲಿ ಬಂದಿದೆ ಅಷ್ಟೇ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ರೈತರಿಗೆ ಬಹಳ ಕಷ್ಟ ಆಗಿದೆ ಸಾಮಾನ್ಯ ಜನಕ್ಕೆ ಕಷ್ಟ ಆಗಿದೆ ಇವತ್ತು ರೈತರು ಗೊಬ್ಬರ ತರಬೇಕು ಉಳುಮೆ ಮಾಡಬೇಕು ಹೋಗಿ ಬ್ಯಾಂಕಲ್ಲಿ ಕ್ಯೂ ನಿಂತ್ಕೊಬೇಕು ಇವತ್ತು ರೈತರಿಗೆ ಆದಷ್ಟು ಅನ್ಯಾಯ ಯಾರಿಗೂ ಆಗ್ತಾ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಅವರು ಕ್ಯಾಶ್ಲೆಸ್ ಮನಿ ಮಾಡಬೇಕು ಅಂತಿದ್ದಾರೆ ಅದು ಸಾಧ್ಯನೇ ಇಲ್ಲ ಕರ್ನಾಟಕ ನಮ್ಮ ಭಾರತ ದೇಶದಲ್ಲಿ ಮಾಡೋದಕ್ಕೆ ಯಾಕಂದ್ರೆ ಅಮೆರಿಕ ನಮ್ಮ ಭಾರತಕ್ಕಿಂತ 30 ವರ್ಷ ಮುಂದೆ ಇದೆ ಅಲ್ಲೇ 60% ಮಾಡೋಕ್ಕಾಗ್ತಾ ಇಲ್ಲ ಅಮೆರಿಕದಲ್ಲಿ ಇನ್ನು ನಮ್ಮ ಬೆಂಗಳೂರಲ್ಲಿ 70% ಜನ ಇವತ್ತು ಮಿಡ್ಲ್ ಕ್ಲಾಸು ಎಲ್ಲ ರೈತರು ಅವಿದ್ಯಾವಂತರು ತಿಳುವಳಿಕೆ ಇಲ್ದವರು ಇದ್ದಾರೆ ಅದನ್ನು ಕ್ಯಾಶ್ಲೆಸ್ ಮನಿ ಮಾಡ್ತೀನಿ ಅಂದ್ರೆ ಭಾಳ ಸುಳ್ಳು ಏನಕ್ಕೆ ಅಂದ್ರೆ ಇದು ಡ್ರಾಮಾ ಮಾಡ್ತಾ ಇದ್ದಾರೆ.